नमस्कार वीक्षकरे, सुलभ गणित चैनल के स्वागत। इंदु नानु 8ने तरगति विद्यार्थिगळिगागि अध्याय 9 भाग 2 क्षेत्र गणित अभ्यास 9.4 ರಲ್ಲಿ ಮೊದಲನೆ ಪ್ರಶ್ನೆ ಸಂಖ್ಯೆಗೆ ಒಂದು ಉತ್ತರವನ್ನ ಕೊಡ್ತಾ ಇದ್ದೀನಿ ನೋಡಿ ನೋಡಿ ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವ ಕೊಳವೆಯ ಆಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣವನ್ನು ಮತ್ತು ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏರಿಯಾ ಮತ್ತು ವಾಲ್ಯೂಮ್ ಹೌದಾ ಗಾತ್ರ ಮತ್ತು ಅದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಒಂದು ಏನಿದೆ ಕೊಳವೆಯಾಕಾರದ ಟ್ಯಾಂಕ್ ಇದೆ ಅರ್ಥ ಮಾಡ್ಕೊಳ್ಳಿ ಕೊಳವೆಯಾಕಾರದ ಟ್ಯಾಂಕ್ ಇದೆ ಎಲ್ಲರ ಮನೆಯಲ್ಲಿಯೂ ಕೂಡ ಕೊಳವೆಯಾಕಾರದ ಟ್ಯಾಂಕ್ ಇರುತ್ತೆ ಏಕೆ ಅನ್ನುವುದನ್ನು ನೀವು ಅದರ ಬಗ್ಗೆ ಅಧ್ಯಯನ ಮಾಡಿ ಹೌದಾ ಸೋ ಇವಾಗ ಇಲ್ಲಿ ಅದರಲ್ಲಿ ಎಷ್ಟು ನೀರು ತುಂಬಿಸಬಹುದು ಕಂಡುಹಿಡಿಯುವುದು ಇಲ್ಲಿ ನೋಡಿ ಒಂದು ಕೊಳವೆಯಾಕಾರದ ಟ್ಯಾಂಕ್ ಇದೆ ಆ ಟ್ಯಾಂಕಿನಲ್ಲಿ ಎಷ್ಟು ನೀರು ಹಿಡಿಬಹುದು ಅನ್ನುವುದಕ್ಕೆ ನಾವೇನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುತ್ತೇವೆಯೋ ಅಥವಾ ಗಾತ್ರ ಕಂಡುಹಿಡಿಯುತ್ತೇವೆಯೋ ಅನ್ನುವಂತದ್ದು ನೋಡಿದಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದರ ಗಾತ್ರವನ್ನ ಕಂಡುಹಿಡಿತೀವಿ ಗಾತ್ರವನ್ನು ಕಂಡುಹಿಡಿತೀವಿ ಕಂಡುಹಿಡಿಯುತ್ತೇವೆ ಗಾತ್ರವನ್ನು ಏಕೆ ಕಂಡು ಹಿಡಿಯುತ್ತೇವೆ ಅನ್ನುವಂತದ್ದು ನಾವು ಅರ್ಥ ಮಾಡ್ಕೊಳ್ಳಬೇಕು ಗಾತ್ರ ಏಕೆ ಅಂತಂದ್ರೆ ಒಂದು ವಸ್ತು ಏನಿದೆ ನೋಡಿ ಅಥವಾ ಟ್ಯಾಂಕ್ ಇದೆ ನೋಡಿ ಆ ಟ್ಯಾಂಕಿನ ಒಳಗಡೆ ಪೂರ್ತಿ ನೀರು ತುಂಬಬೇಕಾಗುತ್ತೆ ಹಾಗಾಗಿ ಅದು ಕೆಪಾಸಿಟಿ ಅಂತ ಕರೀತೀವಿ ನಾವು ಕೆಪಾಸಿಟಿ ಗಾತ್ರ ಅದು ಎಷ್ಟು ಹಿಡಿತದೆ ನೀರು ಅನ್ನುವಂತದ್ದು ನಾವು ಗಾತ್ರವನ್ನು ಕಂಡುಹಿಡಿಯಬೇಕಾಗುತ್ತೆ ಹೌದಾ ಅದೇ ರೀತಿಯಾಗಿ ನೆರಣ್ಣೆ ನೋಡಿದಾಗ ಅದನ್ನ ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು ಗಿಲಾಯಿ ಮಾಡಲು ನಾವು ಅದಕ್ಕೆ ಏನು ಗಿಲಾಯಿ ಮಾಡ್ತಾ ಇದ್ದೀವಿ ನೋಡಿ ಗಿಲಾಯಿ ಪೂರ್ತಿಯಾಗಿ ಮಾಡುವುದಿಲ್ಲ ಕೇವಲ ಅದರ ಹೊರಮೈಗೆ ಮಾಡ್ತೀವಿ ಹೌದಾ ಮತ್ತೆ ಅದರ ಕೆಳಗಡೆ ತಳಭಾಗ ಮಾಡ್ತೀವಿ ಮತ್ತು ಮೇಲ್ಗಡೆ ಸ್ವಲ್ಪ ಮಾಡಿ ಕೇವಲ ನೀರಿಗೆ ಜಾಗ ಹೋಗಲಿಕ್ಕೆ ಬಿಡ್ತಾ ಇದ್ದೀವಿ ಸೋ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ತೀವಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುತ್ತೇವೆ ಯಾಕೆಂದರೆ ಕೇವಲ ನಾವು ಗಿಲಾಯಿ ಏನು ಮಾಡ್ತಾ ಇದ್ದೀವಿ ಹೊರಗಡೆ ಮಾತ್ರ ಮಾಡ್ತೀವಿ ಅಥವಾ ಒಳಗಡೆ ಮಾತ್ರ ಮಾಡ್ತೀವಿ ಪೂರ್ತಿಯಾಗಿ ಮಾಡುವುದಿಲ್ಲ ಒಂದು ವೇಳೆ ನೀವು ಒಂದು ಸ್ವಲ್ಪ ಇಲ್ಲಿ ನಾನು ಹೇಳ್ತೀನಿ ನೋಡಿ ಇದು ಒಂದು ಡಬ್ಬ ಇದೆ ಹೌದಾ ಸೋ ಈ ಡಬ್ಬ ಕೊಳವೆ ಆಕಾರದಲ್ಲಿದೆ ನಾವು ಎಷ್ಟು ನೀರು ಗಿಲಾಯಿ ಮಾಡ್ತೇವೆ ಸಾರಿ ಗಿಲಾಯಿ ಮಾಡಲಿಕ್ಕೆ ಕೇವಲ ಇದನ್ನು ಬಳಕೆ ಮಾಡ್ತೀವಿ ಖಾಲಿ ಇಷ್ಟೇ ಒಳಗಡೆ ಏನು ಗಿಲಾಯಿ ಮಾಡೋಂಗಿಲ್ಲ ಒಳಗಡೆ ಅಂತಂದರೆ ಒಳ ಮಾತ್ರ ಒಳಭಾಗ ಈ ಕಡೆ ಏನಿದೆ ನೋಡಿ ಅದನ್ನು ಮಾತ್ರ ಮಾಡ್ತೀವಿ ಇದನ್ನು ಮಾತ್ರ ಮಾಡ್ತೀವಿ ಇಲ್ಲಿ ನೀರೇನು ನಿಂತಿದೆ ನೋಡಿ ನೀರಿನ ಸ್ಥಳದಲ್ಲಿ ನಾವು ಮಾಡುವುದಿಲ್ಲ ನೀರು ತುಂಬುವಂಥ ಜಾಗದಲ್ಲಿ ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಇನ್ನು ಮೂರನೇದಾಗಿ ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕ್ಗಳನ್ನು ತುಂಬಿಡಬಹುದು ಅಂತಂದರೆ ಈಗ ನೋಡಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸಣ್ಣ ಸಣ್ಣ ಇದು ಒಂದು ಟ್ಯಾಂಕ್ ಅಂತ ಭಾವಿಸ್ಕೊಳ್ಳಿ ಇದರಿಂದ ಇದು ತುಂಬಿದಿದೆ ಅಂತ ಭಾವಿಸ್ಕೊಳ್ಳಿ ಇದರಿಂದ ಎಷ್ಟು ಸಣ್ಣ ಸಣ್ಣ ಬಾಟಲ್ಗಳನ್ನು ನಾವು ತುಂಬಬಹುದು ಅಂತಂದರೆ ಮತ್ತೇನು ಮಾಡ್ತಾ ಇದ್ದೀವಿ ಅದು ಪೂರ್ತಿಯಾಗಿ ತುಂಬ್ತಾ ಇದ್ದೀವಿ ಪೂರ್ತಿಯಾಗಿ ಆ ಬಾಟಲ್ ತುಂಬಬೇಕು ಸೊ ಹಾಗಾಗಿ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ನಾವು ಗಾತ್ರವನ್ನು ಕಂಡು ಹಿಡಿತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಗಾತ್ರವನ್ನು ಕಂಡು ಹಿಡಿಯುತ್ತೇವೆ ಹೌದಾ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಯಾವಾಗ ಗಾತ್ರ ಫೈಂಡ್ ಔಟ್ ಮಾಡಬೇಕು ಮತ್ತು ಯಾವಾಗ ವಿಸ್ತೀರ್ಣ ಕಂಡು ಹಿಡಿಬೇಕು ಅನ್ನುವುದಂತ ಅರ್ಥ ಮಾಡ್ಕೊಳ್ಬೇಕು ನಾವು ಕೇವಲ ಹೊರಗಡೆಗೆ ಪ್ಲಾಸ್ಟರ್ ಅಥವಾ ಸಿಮೆಂಟಿಂಗ್ ಏನಾರು ಮಾಡ್ತಾ ಇದ್ದರೆ ವಿಸ್ತೀರ್ಣ ಪೂರ್ತಿಯಾಗಿ ತುಂಬ್ತಾ ಇದ್ದರೆ ಅದು ಗಾತ್ರ ಅಂತ ಹೇಳ್ತೀವಿ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಒಂದು ಒಳ್ಳೆಯ ಉದಾಹರಣೆ ಈಗ ನಾವು ಒಂದು ಕ್ಲಾಸ್ ರೂಮ್ ಇದೆ ಈ ಕ್ಲಾಸ್ ರೂಮಿನಲ್ಲಿ ಕ್ಲಾಸ್ ರೂಮಿನ ವಿಸ್ತೀರ್ಣ ಅಂದಾಗ 4 ಗೋಡೆಗಳು ಮತ್ತು ಮೇಲ್ಗಡೆ ಮತ್ತು ಕೆಳಗಡೆ ಅಂತ ಬರುತ್ತೆ ಅಲ್ಲಿ ವಿಸ್ತೀರ್ಣ ಕಂಡುಹಿಡ್ತೀವಿ ಈ ಕ್ಲಾಸ್ ರೂಮಿನಲ್ಲಿ ನಾವು ಎಷ್ಟು ಚೇರ್ಗಳನ್ನು ಬೆಂಚ್ಗಳನ್ನು ಹಾಕಬಹುದು ಅಂದಾಗ ಅಲ್ಲಿ ನಾವು ಅದರ ಗಾತ್ರವನ್ನು ಕಂಡುಹಿಡಿಬೇಕಾಗುತ್ತೆ ಸಾಮರ್ಥ್ಯವನ್ನು ಕಂಡುಹಿಡಿಬೇಕಾಗುತ್ತೆ ಹೌದಾ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 1 ಮುಕ್ತಾಯವಾಯಿತು ಇನ್ನು ಪ್ರಶ್ನೆ ಸಂಖ್ಯೆ 2 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ